ಮಾತಾಡ ಬಂಧುಗಳೇ ನಮಸ್ಕಾರ. ನಾನು ನಿಂಗಪ್ಪ ಅಂತೇಳಿ ಕೆ ಆರ್ ಎಸ್ ಪಾರ್ಟಿ ಕೂಡ್ಲಿಗಿ ತಾಲೂಕು ಅಧ್ಯಕ್ಷ. ಇಲ್ಲಿ ಕೂಡ್ಲಿಗಿ ತಾಲೂಕು ಪಂಚಾಯತಿಗೆ ಬಂದಿದ್ದೀವಿ. ಈಗ ಸಮಯ 11:20. ಆದ್ರೂ ಇಲ್ಲಿ ನರೇಗಾ ಸಿಬ್ಬಂದಿಗಳು ಯಾರು ಇಲ್ಲ. ಇಲ್ಲಿ ಒಳಗಡೆ ಹೋಗಿದ್ವಿ, ಈಗ ಬನ್ನಿ ನೋಡಿ. ಸಮಯ 11:20 ಆದ್ರೂ ಯಾವುದೇ ಅಧಿಕಾರಿಗಳು ಒಬ್ರು ಕಚೇರಿ ಒಳಗೆ ಇಲ್ಲ. ನಾವು ಈ ವಿಚಾರವಾಗಿ ಎ.ಡಿ. ವಿಜಯಕುಮಾರ್ ಅವ್ರಿಗೆ ಮಾತಾಡಿದ್ರೆ ಅವ್ರು ಇದ್ದಾರೆ ಅಂತ ಹೇಳ್ತಾರೆ. ಆದರೂ ಒಬ್ಬ ಅಧಿಕಾರಿ ಕಚೇರಿ ಒಳಗೆ ಇಲ್ಲ. ಎಲ್ಲಿ ಹೋದ್ರು ಯಾರನ್ನ ಕೇಳೋಣ? ಈ ವರ್ಷ ಸಾರಿ ಬೇರೆ ಇಲ್ಲ. ಈ ಅಧಿಕಾರಿ ಎ.ಡಿ. ಆಗಿರ್ತಕ್ಕಂಥ ವಿಜಯಕುಮಾರ್ ಅವರು ನಾವು ಕೊಟ್ಟೂರಲ್ಲಿದ್ದೀವಿ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಇದು ಇವತ್ತಿನ ಒಂದು ದಿನದ ಸಮಸ್ಯೆ ಅಲ್ಲ, ಪ್ರತಿ ದಿನವೂ ಇದೇ ಸಮಸ್ಯೆ. ಇಲ್ಲಿ ಇವರು ಎ.ಡಿ. ಅವರು ನಾವು ಸುಮಾರು 8 ಬಾರಿ ಭೇಟಿ ಕೊಟ್ಟಿದ್ವಿ. ಈ ಒಂದು ತಿಂಗಳಲ್ಲಿ ಒಂದು ದಿನಕ್ಕೂ ಕೈ ಸಿಕ್ಕಿಲ್ಲ. ನಾನು ಅಲ್ಲಿದ್ದೀನಿ, ನನಗೆ ಆರಾಮಿಲ್ಲ, ಇದೇ ಕಾರಣಗಳು ಹೇಳ್ತಾ ಇದ್ದಾರೆ. ಇಲ್ಲಿನ ಈ ವರ್ಷ ಸಹಿತ ನಮಗೆ ಯಾವಾಗೋ ಒಮ್ಮೆ ಸಿಗ್ತಿದ್ದಾರೆ, ಅವರು ಕೆಲಸದ ಮೇಲೆ ಇರ್ತಾರೆ, ಓಕೆ. ಆದರೆ ಇವ್ರು ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಈಗ ಇದ್ದಾರೋ ಇಲ್ಲ ಯಾರನ್ನು ಕೇಳೋದು? ನಾವು ಇಲ್ಲಿ ಇವನೂ ಇಲ್ಲ, ಎ.ಡಿ.ನೂ ಇಲ್ಲ, ಇಲ್ಲ ಸಿಬ್ಬಂದಿಗಳು ಇಲ್ಲ. ಈಗಾದರೆ ಹೇಗೆ ವ್ಯವಸ್ಥೆ? ಇಲ್ಲಿ ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಪಂಚಾಯತಿ ಸಚಿವರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಯಾವುದು ಪ್ರಿಯಾಂಕ್ ಖರ್ಗೆ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಡಿಪಾರ್ಟ್ಮೆಂಟ್ ಸ್ಥಿತಿ ಹೀಗಿದೆ ನೋಡಿ. ಅಧಿಕಾರಿಗಳು ಯಾವ ಮಟ್ಟಿಗೆ ಜನ ಸಮಸ್ಯೆಗಳನ್ನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಇದು ವ್ಯವಸ್ಥೆ. ಸಾರ್ವಜನಿಕರು ಅರ್ಥವಹಿಸ್ಕೋಬೇಕು, ನಾವು ಎಂಥ ಯೋಗ್ಯರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವ, ಇವರು ನಮಗೇನು ಕೆಲಸ ಮಾಡ್ತಿದ್ದಾರೆ ಅನ್ನೋದು ನೀವೇ ಅರ್ಥ ಮಾಡ್ಕೋಬೇಕು ಅಂತ ಅಯೋಗ್ಯರಿಗೆ ನಾವು ಅವಕಾಶ ಮಾಡಿಕೊಟ್ರೆ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಇರಬೇಕಾಗುತ್ತೆ. ಸಮಯಕ್ಕೆ ಇವರಿಗೆ ಸಂಬಳ ಎಲ್ಲ ಕೊಟ್ಟು ನಮ್ಮ ಕೆಲಸ ಮಾಡ್ರಪ್ಪ ಅಂತ ಹೇಳಿದರೆ ಇವರಿಗೆಲ್ಲ ಸಂಬಳ ಪ್ರತಿಯೊಂದು ಸೌಲಭ್ಯ ಕೊಟ್ಟರು ಇವರು ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಂದರೆ ಜನಸಾಮಾನ್ಯ ಕೆಲಸ ಹೇಗೆ ಮಾಡಿಕೊಡ್ತಾರೆ? ಇಲ್ಲಿ ಈ ತಾಲೂಕು ಪಂಚಾಯತಿಯಲ್ಲಿ ಈಗಾದರೆ ಪಂಚಾಯತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ಥರ ಇರ್ಬೋದು? ಅಲ್ಲಿ ಅಂತೂ ಅಧಿಕಾರಿಗಳು ಗ್ರಾಮ ಪಂಚಾಯತಿಗೆ ಇರೋದಿಲ್ಲ, ಅವರು ಟಿ ಪಿ ಐ ಕೆಲಸ ಐತೆ ಅಂತ ಬರ್ತಾರೆ, ಬಟ್ ಇಲ್ಲಿ ಟಿ ಪಿ ಐ ಮಾಡಿದ್ರೆ ಇಲ್ಲಿನೂ ಇರಲ್ಲ. ಇದು ವ್ಯವಸ್ಥೆ. ನಾನು ಇದ್ರ ಬಗ್ಗೆ ಸಿ ಒ ಹತ್ರ ಮಾತಾಡ್ತೀನಿ. ನಮಸ್ಕಾರ.